ಬೆಂಗಳೂರಿನ ಎರಡು ಶಾಲೆಗಳಿಗೆ ಬಾಂಬ್ ಬೆದರಿಕೆಯ ಇಮೇಲ್ ಬಂದಿದೆ. ರಾಜಾಜಿನಗರದ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ಗೆ ಬೆದರಿಕೆ, ಇನ್ನು ಮತ್ತೊಂದು ಶಾಲೆ ಎನ್ಎಎಫ್ಎ, ಎರಡು ಶಾಲೆಗಳಿಗೆ ಬಾಂಬ್ ಇಟ್ಟಿದ್ದೀವಿ ಅಂತ ಹೇಳಿ ಇಮೇಲ್ ಬಂದಿದೆ. ಈ ಹಿಂದೆಯೂ ಕೂಡ ಇದೇ ರೀತಿಯ ಘಟನೆಗಳು ನಡೆದಿತ್ತು. ಅದಾದ ಮೇಲೆ ಆ ಇಮೇಲ್ ಎಲ್ಲಿಂದ ಬಂತು ಅನ್ನುವಂಥ ಒಂದಿಷ್ಟು ತನಿಖೆಗಳು ನಡೆಯಿತು. ಆದರೆ ಇವತ್ತು ಮತ್ತದೇ ಪ್ರಕರಣ ಮರುಕಳಿಸಿದೆ. ರಾಜಾಜಿನಗರದ ಎನ್ ಪಿ ಎಸ್ ಮತ್ತು ಮತ್ತೊಂದು ಶಾಲೆ ಎನ್ಎಎಫ್ಎ, ಎರಡು ಶಾಲೆಗಳಿಗೂ ಬೆದರಿಕೆ ಬಂದಿದೆ. ಈ ಬೆದರಿಕೆ ಕರೆ ಅಥವಾ ಇಮೇಲ್ ಬರ್ತಾ ಇದ್ದಂತೆ ಬಾಂಬ್ ನಿಷ್ಕ್ರಿಯ ದಳ ಡಾಗ್ ಸ್ಕ್ವಾಡ್ ಸ್ಥಳಕ್ಕೆ ದೌಡಾಯಿಸಿವೆ. ಸದ್ಯಕ್ಕೆ ವಿದ್ಯಾರ್ಥಿಗಳನ್ನು ಸುರಕ್ಷಿತ ಸ್ಥಳಕ್ಕೆ ರವಾನೆ ಮಾಡಲಾಗಿದೆ. ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ರಾಜಾಜಿನಗರದ ಎನ್ ಪಿ ಎಸ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಧೋಬಿಘಾಟ್ನ ಪಕ್ಕದಲ್ಲಿದೆ. ಅದರ ಜೊತೆಗೆ ಎನ್ ಎ ಎಫ್ ಎ, ಈ ಎರಡು ಶಾಲೆಗಳಿಗೆ ಈಗಾಗಲೇ ಹುಸಿ ಬಾಂಬ್ನ ಕರೆ ಇಮೇಲ್ ಬಂದಿರೋದು. ಈ ಸ್ಮಾರ್ಟ್ ಫೋನ್ ಯುಗದಲ್ಲೂ ಇವರು ಫೋಟೋ ಸ್ಟುಡಿಯೋ ಮಾಡಿ ವರ್ಷಕ್ಕೆ 30 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಭಾಗದ ಒಂದಿಷ್ಟು ಜನರಿಗೆ ಆತಂಕಕ್ಕೆ ಕಾರಣ ಆಗಿದೆ. ಶಾಲೆಯ ಮಕ್ಕಳು, ಆಡಳಿತ ಮಂಡಳಿ, ಶಿಕ್ಷಕ ವರ್ಗ ಇವರೆಲ್ಲರೂ ಕೂಡ ಒಂದು ಕ್ಷಣ ಗಾಬರಿಗೊಂಡಿದ್ದಾರೆ. ಅದಾದ ತಕ್ಷಣ ನೇರವಾಗಿ ಪೊಲೀಸರಿಗೆ ಮಾಹಿತಿ ತಿಳಿಸಿದ್ದಾರೆ. ಬಾಂಬ್ ಸ್ಕ್ವಾಡ್, ಡಾಗ್ ಸ್ಕ್ವಾಡ್ ಇವೆಲ್ಲವೂ ಕೂಡ ತತ್ಕ್ಷಣದಲ್ಲಿ ಶಾಲೆಯ ಆವರಣಕ್ಕೆ ದೌಡಾಯಿಸಿತು. ಅದಾದ ಮೇಲೆ ಮಕ್ಕಳನ್ನು ಬೇರೆ ಸ್ಥಳಕ್ಕೆ ರವಾನೆ ಮಾಡೋ ಕೆಲಸ ಕೂಡ ನಡೆದಿದೆ. ಇನ್ನು ಬಾಂಬ್ ಎಲ್ಲಿದೆ ಅಥವಾ ಎಲ್ಲಾದರೂ ಇಟ್ಟಿರೋ ಸಾಧ್ಯತೆಗಳಿದೆಯಾ ಅನ್ನೋ ಕುರಿತಾಗಿ ಬಾಂಬ್ ನಿಷ್ಕ್ರಿಯ ದಳ ಮತ್ತು ಡಾಗ್ ಸ್ಕ್ವಾಡ್ ಅದರ ವಿಚಾರವಾಗಿ ಪರಿಶೀಲನೆಯನ್ನು ನಡೆಸಿದೆ. ಎರಡು ಶಾಲೆಗಳಿಗೆ ಬಾಂಬ್ ಬೆದರಿಕೆಯ ಇಮೇಲ್ ಬಂದಿದೆ. ಮತ್ತೆ ಬೆಂಗಳೂರಿನಲ್ಲಿ ಈ ಆತಂಕ, ಬಾಂಬ್ ಹುಸಿ ಬಾಂಬ್ನ ಆತಂಕ ಮತ್ತೆ ಮನೆ ಮಾಡ್ತಾ ಇದೆ. ಬೆಂಗಳೂರಿನ ಮತ್ತೆರಡು ಶಾಲೆಗಳಿಗೆ ಬಾಂಬ್ ಬೆದರಿಕೆಯ ಇಮೇಲ್ ಬಂದಿದೆ. ಈ ಹಿಂದೆಯೂ ಕೂಡ ಇದೇ ರೀತಿ ಪ್ರಕರಣಗಳು ನಡೆದಿತ್ತು. ಇದೀಗ ಮತ್ತೆ ಈ ಪ್ರಕರಣ ಮರುಕಳಿಸಿದೆ. ಈ ಪ್ರಕರಣದ ಸತ್ಯಾಸತ್ಯತೆಗಳೇನು, ಸದ್ಯಕ್ಕೆ ಏನೇನಾದರೂ ಸಿಕ್ಕಿದೆಯಾ, ಮಕ್ಕಳ ಪರಿಸ್ಥಿತಿ ಏನಿದೆ, ಎಲ್ಲ ವಿಚಾರಗಳ ಕುರಿತಾಗಿ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಎಸ್ ಪಿ ರಾಜು. ಫೋನ್ ಸಂಪರ್ಕದಲ್ಲಿದ್ದಾರೆ. ಎಸ್ ಪಿ ರಾಜು, ಈ ಬಾಂಬ್ ಇದೆ ಅಂತ ಹೇಳಿ ಬರುವಂಥ ಮೇಲ್ ಪ್ರಕರಣಗಳಿದೇನು ಬೆಂಗಳೂರಿಗೆ ಹೊಸತೇನಲ್ಲ, ಆದರೆ ಇವತ್ತು ಈಗ ಬಂದಿರುವಂಥ ಇಮೇಲ್ನಲ್ಲಿ ಸತ್ಯಾಸತ್ಯತೆ ಅಂಶಗಳು ಏನೇನಿದೆ, ಕಾರಣ ಏನಿರಬಹುದು, ಬಾಂಬ್ ಸ್ಕ್ವಾಡ್ಗೆ ಏನಾದರೂ ಸಿಕ್ತಾ, ಮಕ್ಕಳ ಪರಿಸ್ಥಿತಿ, ಮಕ್ಕಳು ಹೇಗಿದ್ದಾರೆ, ಎಲ್ಲಿದ್ದಾರೆ, ಈ ಬಗ್ಗೆ ಡೀಟೇಲ್ಸ್ ಏನಿದೆ ಎಸ್ ಪಿ ರಾಜು? ಪ್ರಣೋತ್ ಇದಾಗಿ ಅನಿಸಿದೆ ಸಾಧಿ, ಏನಂದ್ರೆ ಬೆಂಗಳೂರಿನಲ್ಲಿ ಹುಸಿ ಬಾಂಬ್ ಕರೆಗಳು ಬರುವಂತದ್ದು ಆಗಿರ್ಬೋದು ಅಥವಾ ಮೇಲಿನ ಬೆದರಿಕೆಗಳು ಬರುವಂತದ್ದು ಇದು ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ ಅಂತ ಹೇಳ್ಬೇಕಾಗತ್ತೆ. ಪೊಲೀಸರು ಎಷ್ಟೇ ಆಕ್ಟಿವ್ ಆಗಿ ಒಂದಷ್ಟು ಕೆಲಸಗಳನ್ನ ಮಾಡಿದ್ರು, ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿ ಆಗ್ತಾ ಇದ್ರು ಸಹ, ಹುಸಿ ಬಾಂಬ್ ಬೆದರಿಕೆಯ ಕರೆಗಳಾಗಿರ್ಬೋದು ಅಥವಾ ಮೇಲ್ಗಳಾಗಿರ್ಬೋದು ಬರ್ತಕ್ಕಂಥದ್ದು ಸಹಜವಾಗಿ ಅನೇಕ ಉದಾಹರಣೆಗಳನ್ನ ಕೊಡ್ತಾ ಹೋಗ್ಬೋದಾಗತ್ತೆ. ಕೆಲ ತಿಂಗಳ ಹಿಂದೆ ಅಷ್ಟೇ ಕೆಲವೊಂದು ಪೂರ್ವ ವಿಭಾಗದ ಕೆಲವು ಶಾಲೆಗಳಿಗೆ ಸಹ ಮೇಲ್ಗಳನ್ನ ಮಾಡಿ ಬೆದರಿಕೆಯನ್ನ ಹಾಕಲಾಗಿತ್ತು, ನಿಮ್ಮ ಶಾಲೆಯಲ್ಲಿ ಬಾಂಬ್ ಅನ್ನ ಇಡಲಾಗಿದೆ ಅನ್ನುವಂತ. ಅದೇ ರೀತಿಯಲ್ಲಿ ಇವತ್ತು ಬಸವೇಶ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಎನ್ ಎ ಎಫ್ ಎಲ್ ಅನ್ನುವಂತಹ ಒಂದು ಶಾಲೆಗೆ, ಅಂದ್ರೆ ನ್ಯಾಷನಲ್ ಅಕಾಡೆಮಿ ಫಾರ್ ಲರ್ನಿಂಗ್ ಅನ್ನುವಂತ ಒಂದು ಶಾಲೆಗೆ ಒಂದು ಬೆದರಿಕೆ ಕರೆ, ಬೆದರಿಕೆಯ ಮೇಲ್ ಬಂದಿರುವಂತದ್ದು. ಬೆಳಿಗ್ಗೆ ಎಂದಿನಂತೆ ಶಾಲೆಗೆ ಬಂದಂತಹ ಪ್ರಾಂಶುಪಾಲರು ಮೇಲ್ ಅನ್ನ ಓಪನ್ ಮಾಡಿ ಚೆಕ್ ಮಾಡುವಂತ ಸಂದರ್ಭದಲ್ಲಿ ಈ ಬೆದರಿಕೆಯ ಒಂದು ಸಂದೇಶ ಬಂದಿರುವಂತದ್ದು ಗೊತ್ತಾಗತ್ತೆ. ತಕ್ಷಣಕ್ಕೆ ಬಸವೇಶ್ವರ ನಗರ ಪೊಲೀಸರಿಗೆ ಒಂದು ಮಾಹಿತಿಯನ್ನ ರವಾನೆಯನ್ನ ಮಾಡಲಾಗತ್ತೆ. ಬಸವೇಶ್ವರ ನಗರ ಪೊಲೀಸರು ಮತ್ತು ವೆಸ್ಟ್ ಡಿ ಸಿ ಎ ಪಿ ಆಗಿರುವಂತಹ ಲಕ್ಷ್ಮಣ್ ನಿಂಬರ್ಗಿ ಅವರ ಗಮನಕ್ಕೆ ತಂದ ಮೇಲೆ ಬಾಂಬ್ ನಿಷ್ಕ್ರಿಯ ದಳ ಮತ್ತು ಡಾಗ್ ಸ್ಕ್ವಾಡ್ ಅನ್ನ ಕಳಿಸ್ಕೊಡ್ಲಾಗತ್ತೆ. ಶಾಲೆಯ ಇಂಚಿಂಚು ಮಕ್ಕಳನ್ನು ಪರಿಶೀಲನೆಯನ್ನ ನಡೆಸಿದಂತ ಸಂದರ್ಭದಲ್ಲಿ ಶಾಲೆಯ ಒಳಭಾಗದಲ್ಲಾಗಿರ್ಬೋದು ಮತ್ತು ಶಾಲೆಯ ಆವರಣದಲ್ಲಿ ಅಂದ್ರೆ ಗ್ರೌಂಡ್ ನಲ್ಲಿ ಆಗಿರ್ಬೋದು ಎಲ್ಲಿಯೂ ಸಹ ಬಾಂಬ್ ಇರುವಂತಹ ಕುರುಹುಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳು ಯಾವುದು ಸಹ ಕಂಡು ಬರದೇ ಇರೋದ್ರಿಂದ ಇದೊಂದು ಹುಸಿ ಬೆದರಿಕೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈಗಾಗಲೇ ಸಂಪೂರ್ಣವಾದಂತಹ ಒಂದು ಪರಿಶೀಲನೆ ನಡೆಸಿರುವಂತಹ ಹಿನ್ನೆಲೆಯಲ್ಲಿ ಬಾಂಬ್ ನಿಷ್ಕ್ರಿಯ ದಳ ಆಗಿರ್ಬೋದು ಮತ್ತು ಡಾಗ್ ಸ್ಕ್ವಾಡ್ ಎರಡು ಸಹ ವಾಪಸ್ ತೆರಳಿರುವಂತದ್ದು, ಸದ್ಯಕ್ಕೆ ಯಾವುದೇ ಪೋಷಕರು ಆತಂಕಕ್ಕೆ ಒಳಗಾಗಬೇಡಿ ಅನ್ನುವಂತ ಒಂದು ಸಂದೇಶವನ್ನ ಸಹ ಶಾಲೆಯ ಆಡಳಿತ ಮಂಡಳಿ ನೀಡಿರುವಂತದ್ದು. ಅದರ ಜೊತೆಗೆ ಪೋಷಕರು ಈಗಾಗಲೇ ಶಾಲೆಯನ್ನ ಬಿಡುವಂತ ಸಮಯ ಆಗಿರೋದ್ರಿಂದ ಎಂದಿನಂತೆ ಶಾಲೆಯನ್ನ ನಡೆಸಿರುವಂತಹ ಶಾಲಾ ಆಡಳಿತ ಮಂಡಳಿ ಇವಾಗ ಮಕ್ಕಳುಗಳನ್ನ ಹೊರಗಡೆಗೆ ಕಳಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ಆದ್ರೆ
ಸ್ಪಷ್ಟವಾಗಿ ಇಲ್ಲಿ ಒಂದಂತೂ ಗೊತ್ತಾಗುತ್ತೆ ಯಾರು ಮೇಲೆನ್ನ ಮಾಡಿರುವಂತದ್ದು ಅನ್ನುವಂತದಕ್ಕೆ ಸಂಬಂಧಪಟ್ಟಾಗ ಇದಾಗ್ಲೇ ಪೊಲೀಸರು ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಎಫ್ಐಆರ್ ಅನ್ನು ದಾಖಲಿಸಿಕೊಂಡು ತನಿಖೆಯನ್ನು ಶುರು ಮಾಡಿದ್ದಾರೆ ಐಪಿ ಅಡ್ರೆಸ್ ಗಳನ್ನು ಬದಲಾಯಿಸಿ ಏನಾದರೂ ಮೇಲೆನ್ನ ಮಾಡಿದ್ದಾರೆ ಅಥವಾ ಉಡುಗಾಟಿಕೆಯ ಪ್ರಸಂಗಕ್ಕಾಗಿ ಅಥವಾ ಇನ್ಯಾರನ್ನಾದರೂ ತಗ್ಲಾಕೋದಕ್ಕೆ ಸಲುವಾಗಿ ಈ ರೀತಿಯಾದಂತಹ ಮೇಲೆನ್ನ ಮಾಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಾಗೆ ಪೊಲೀಸರು ಒಂದು ತನಿಖೆಯನ್ನು ನಡೆಸ್ತಾರೆ ತನಿಖೆಯಲ್ಲಿ ಸತ್ಯಾಸತ್ಯತೆ ಹೊರಬರುವಂತಹ ಸಾಧ್ಯತೆಗಳು ನಿಚ್ಚಳವಾಗಿರುತ್ತವೆ ಅಂತ ಹೇಳಬೇಕಾಗುತ್ತೆ ಪ್ರಣವ್ ಥ್ಯಾಂಕ್ ಯು ಎಸ್ ಪಿ ರಾಜು ತಮ್ಮ ಡೀಟೇಲ್ಸ್ ಗಾಗಿ ಈ ಸ್ಮಾರ್ಟ್ ಫೋನ್ ಯುಗದಲ್ಲೂ ಇವರು ಫೋಟೋ ಸ್ಟುಡಿಯೋ ಮಾಡಿ ವರ್ಷಕ್ಕೆ 30 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಮಾಡಬೇಕಾ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ